ಸರ್ ನಮಸ್ತೆ, ಆವಿಷ್ಕಾರ ಅಂತ ಬಿ ಜೆ ಪಿ ಮಾಧ್ಯಮ ವಿಭಾಗದಿಂದ. ಸರ್ ನಂದು ಎರಡು ಪ್ರಶ್ನೆ ಇದೆ. ಮೂಲ ಪ್ರಶ್ನೆ ಒಂದು ಏನು ಅಂತೇಳಿದ್ರೆ, ಸರ್ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಬೆಳಿಗ್ಗೆ ಆದರೆ ಭಗವಾನ್ ಅವರು ಮಾರಿಯಮ್ಮ ಅಂತಾರೆ, ಸಂಜೆ ಆದರೆ ಮೇರಿಯಮ್ಮ ಅಂತಾರೆ. ಇದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಅಂದರೆ ನಾವು ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ, ನೀವು ಎಷ್ಟು ಆ್ಯಕ್ಟಿವ್ ಇದ್ರೆ ಗೊತ್ತಿಲ್ಲ, ನಾವು ಸಾಮಾಜಿಕದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಅನಿಸುತ್ತೆ. ಇನ್ನೊಂದು ಏನು ಅಂತೇಳಿದ್ರೆ ಸರ್, ಈಗ ಇತ್ತೀಚಿನ ಬೆಳವಣಿಗೆಗಳು ನಿಮ್ಮದೇನು ಮೊನ್ನೆ ಏನು ಮಾತಾಡಿದ್ರಿ ಮಂಡ್ಯದಲ್ಲಾಗಿರ್ಬೋದು ಎಲ್ಲ ಆಗಿರ್ಬೋದು, ಇದು ಸರ್ ನಿಮ್ಮದು ಮೂಲ ಧರ್ಮ ಯಾವುದು ಸರ್? ಜನರಿಗೆ ಕನ್ಫ್ಯೂಷನ್ ಇದೆ. ಸಂವಿಧಾನವೇ ಧರ್ಮ ಅಂದ್ರು ಅವರು, ಸಂವಿಧಾನವೇ ಧರ್ಮ ಅಂದ್ರು. ವಿವೇಕಾನಂದ್ರೆ ಜಾಸ್ತಿ ಮಾತಾಡ್ತಾವ್ರೆ ಅಂತ, ವಿವೇಕಾನಂದ್ರೆ ನನ್ನ ಗುರುಗಳು ಅವ್ರು ಹೇಳಿದ್ರು. ಹೌದು ಸರ್, ಅವರು ಹಿಂದೂ ಧರ್ಮನ ಅವರಷ್ಟು ಕಟುವಾಗಿ ಯಾರು ಟೀಕೆ ಮಾಡಿಲ್ಲ, ಯಾರು ಮಾಡಿಲ್ಲ ಹೇಳ್ತಾರೆ. ನೋ ರಿಲಿಜಿಯನ್ ಆನ್ ಅರ್ತ್ ಟ್ರೇಡ್ಸ್ ಅಪ್ ಆನ್ ದ ನೆಕ್ಸ್ ಆಫ್ ದಿ ಪೂರ್ ಇನ್ ದಿ ಲೋ ಇನ್ ಸಚ್ ಎ ಫ್ಯಾಷನ್ ಆಸ್ ಹಿಂದೂಯಿಸಮ್. ದೀನ ದಲಿತರ ಕುತ್ತಿಗೆಯನ್ನು ಹಿಂದೂ ಧರ್ಮ ಮೆಟ್ಟಿ ತುಳಿಯುವಂತೆ ಪ್ರಪಂಚದ ಯಾವ ಧರ್ಮವೂ ತುಳಿಯೋದಿಲ್ಲ ಅಂತ ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಿಲ್ಲ. ಅಷ್ಟು ಕಟುವಾಗಿ ಯಾರೂ ಮಾತಾಡಿಲ್ಲ. ಅಂಥ ಮನುಷ್ಯ ಬಂದೆ ಅವರೇನಂದ್ರು, ಯಾರೋ ಸ್ವಾಮೀಜಿ ಬೀಯಿಂಗ್ ಎ ಹಿಂದೂ ಯಾರು ಕ್ರಿಟಿಸೈಸಿಂಗ್ ಹಿಂದೂ ಅಂದರು, ಹಿಂದೂಯಿಸಮ್ ಯಾರೋ ನಮ್ಮಂತರ್ ಗೊತ್ತಿಲ್ಲದೆ ಇರೋ, ನೀವು ಹಿಂದೂ ಧರ್ಮ ಟೇಕ್ ಹಿಂದೂಯಿಸಮ್ ಫ್ರೀಡಮ್. ಡು ಯು ಥಿಂಕ್ ಐ ಬಿಲಾಂಗ್ ಟು ಯುವರ್ ನ್ಯಾರೋ ಹಿಂದೂಯಿಸಮ್? ವಿವೇಕಾನಂದ್ರ ಮಾತು. ಡು ಯು ಥಿಂಕ್ ಐ ಬಿಲಾಂಗ್ ಟು ಯುವರ್ ನ್ಯಾರೋ ಹಿಂದೂಯಿಸಮ್? ಐ ಬಿಲಾಂಗ್ ಟು ಮ್ಯಾನ್ ಕೈಂಡ್ ಅಂದರು. ನೀವು ನನ್ನ ಸಂಕುಚಿತ ಹಿಂದೂ ಧರ್ಮಕ್ಕೆ ಸೇರಿದವನು ಅಂತ ತಿಳ್ಕೊಂಡಿದ್ದೀರಾ? ನಾನು ಮಾನವ ಜನಾಂಗಕ್ಕೆ ಸೇರಿದವನು, ನಾನು ಮಾನವ ಜನಾಂಗಕ್ಕೆ ಸೇರಿದವನು. ಸರ್ ನಿಮ್ಮ ಕೆಲವು ಸ್ಟೇಟ್ಮೆಂಟ್ಗಳು ಆಂತರಿಕ ಭಯೋತ್ಪಾದನೆಗಳಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ನಿಮ್ಮ ಸ್ಟೇಟ್ಮೆಂಟ್ಸ್, ಅಂದರೆ ಇಂಟರ್ನಲ್ ಟೆರರಿಸಮ್ಗೆ ತುಂಬ ಒತ್ತು ಬರ್ತಾ ಇದೆ. ಯಾಕಂತೇಳಿದ್ರೆ ಇತ್ತಿನ ಆಂತರಿಕ ಭಯೋತ್ಪಾದನೆ ಅಂದರೆ ಹೇಗೆ ಹೇಗೆ ಅಂತೇಳಿದ್ರೆ ಸರ್, ಈಗ ನೋಡಿ ಜಾತಿ ಜಾತಿಗಳ ನಡುವೆ ಏನು ಏನು ಅಂದರೆ ಯಾವ ಥರ ಅಂತೇಳಿದ್ರೆ, ನಾನು ಅಂದರೆ ಕೆಲವು ಧರ್ಮಗಳ ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರಾ, ಎಸ್ಪೆಷಲಿ ಯು ಆರ್ ಟಾಂಟಿಂಗ್ ಆನ್ ಓನ್ಲಿ ಒನ್ ಧರ್ಮ ರೈಟ್, ಆ್ಯಂಡ್ ಐ ಡೋಂಟ್ ನೋ ನೀವು ಸಂವಿಧಾನ ಒಪ್ಕೊಳ್ತೀರಾ ಅಂತ ಹೇಳ್ತೀರಾ, ಆ್ಯಂಡ್ ಮೋಲ್ ಓವರ್ ನೀವು ಭಗವಾನ್ ಅಂತ ದೇವರ ಹೆಸರು ಇಟ್ಕೊಂಡಿದ್ದೀರಾ ಭಗವಾನನ ಮಾತನ್ನ ಮೊಟ್ಟ ಮೊದಲು ಉಪಯೋಗಿಸಿದ್ದು ಬುದ್ಧ ಗುರುಗಳ ವಿಷಯದಲ್ಲಿ, ಆಮೇಲೆ ಭಗವಾನ್ ರಾಮಚಂದ್ರ ಭಗವಾನ್ ಶ್ರೀಕೃಷ್ಣ ಹಿಂಗಂತ ಆಮೇಲೆ ಬಳಸಿದ್ರು. ಮೊದಲು ಬಳಕೆ ಆಗಿದ್ದು ಬುದ್ಧ ಗುರು. ನಾನು ಅದನ್ನೇ ರಿಫ್ರೇಮ್ ಮಾಡ್ತಾ ಇದ್ದೀನಿ. ಭಗವಾನ್ ಜ್ಞಾನಿ ಅಂತ ಭಗವಾನ್ ರೇ ಈ ದೇಶದಲ್ಲಿ ಜಾತ್ ಸರ್ ಒಂದೇ ನಿಮಿಷ ನೀವೇ ಮಾತಾಡ್ಕೋಬೇಡಿ ದಯವಿಟ್ಟು. ಈ ದೇಶದಲ್ಲಿ ಜಾತ್ಯಾತೀತತೆ ಅಂದರೆ ಹಿಂದೂ ಆಚರಣೆಗಳನ್ನು ಟೀಕಿಸೋದು, ಹಿಂದೂ ದೇವರುಗಳನ್ನು ಅವಮಾನಿಸೋದು ಅನ್ನೋ ಲೆವೆಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅದೇ ಜಾತ್ಯತೀತತೆ ಅಂತಾಗಿದೆ. ಹೌದಾ, ಒಪ್ಕೊಳ್ತೀರಾ? ಜಾತ್ಯತೀತತೆ ಅಂದರೆ ನೀವು ಯಾವ ಜಾತಿಗೂ ಸೇರಿಕೊಳ್ಳದೆ ಎಲ್ಲ ಮನುಷ್ಯರು ಒಂದೇ, ಎಲ್ಲ ಮನುಷ್ಯ ಜಾತಿ ಅಂತ ಭಾವನೆಯನ್ನು ಬೆಳೆಸ್ಕೊಂಡಾಗ, ಅದನ್ನು ಆಚರಣೆಯಲ್ಲಿ ತಂದಾಗ ಅದು ಜಾತ್ಯತೀತತೆ ಆಗ್ತದೆ. ಈಗ ನನ್ನ ಮಗಳು, ಅವಳು ಇಂಜಿನಿಯರ್ ಆದಲು ಆಯಿತು, ನಾನು ಹೇಳಿದೆ ಈಗ ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊಂಡಿದ್ದೆ, ನಿನಗೆ ಇಷ್ಟ ಬಂದ ಹುಡುಗನ ಯಾರು ಬೇಕಾದರೂ ಮದುವೆ ಅಂತ ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೆ. ನಿಂಗೆ ಇಷ್ಟ ಬಂದು ಮದುವೆ, ಯಾವ ಜಾತಿಗೆ ಇತ್ತಿಯಲ್ಲ ಅವನು ನಿನಗೆ ಇಷ್ಟ ಆಗಿರ್ಬೇಕು, ಅವನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅನ್ನೋ ಧೈರ್ಯ ಇರಬೇಕು, ಅವನ್ನ ನಿನ್ನ ಮದುವೆ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಿದ್ದೆ, ಆಮೇಲೆ ಅವ್ನು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಯಾಕೆ ಬೇಕು, ನಿನಗೆ ಸರ್ವಶಕ್ತ ಪರಸ್ಪರ ಅವನು ನಿನ್ನಾಗ ಚೆನ್ನಾಗಿ ನೋಡ್ಕೊಳ್ಳೋ. ಆಯ್ತು ಆಯ್ತು, ಅವಳು ಆಗಲಿಲ್ಲ ಅದಾಗಲಿ ಬಿಡಿ, ನನ್ನ ಮಗನಿಗೂ ಅದೇ ಮತ್ತೆ ಹೇಳಿದೆ, ಅವನು ಮಾಡಲಿಲ್ಲ, ಇರಲಿ ಅದಾಯ್ತು. ಇದು ನನ್ನ ದೃಷ್ಟಿಯಲ್ಲಿ ಜಾತ್ಯತೀತತೆ, ಯಾಕೆಂದರೆ ಇರೋದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಇಷ್ಟ ಎರಡೇ ಜಾತಿ ಇನ್ಯಾವುದೂ ಇಲ್ಲ. ಹಾಗಾಗಿ ಅದನ್ನು ನಿಜವಾಗಿಯೂ ಆಚರಣೆಯಲ್ಲಿ ತಂದ ಒಬ್ಬನೇ ಒಬ್ಬ ಮಹಾನುಭಾವ ಅಂದರೆ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಹಾಗೆ ಅದು ಬುದ್ಧ ಗುರುಗಳು ಒಬ್ಬರು, ಇನ್ಯಾರೂ ಅಲ್ಲ. ಹಾಗಾಗಿ ಬುದ್ಧ ಗುರುಗಳು ಅವ್ರು ಯಾರು ಪ್ರಶ್ನೆ ಮಾಡಿದ್ರೆ, ನೋಡಿ ನಾನು ಈ ದಾರಿಲಿ ಹೋಗಿದ್ದೀನಿ, ಈ ತತ್ವಗಳು ನಾನು ಅನುಸರಿಸಿದ್ದೀನಿ, ನೀವು ಈ ದಾರಿಲಿ ಹೋಗಿ ನೋಡಿ, ಇವು ಸತ್ಯ ಅಂದರೆ ಒಪ್ಪೊಳ್ಳಿ, ಇಲ್ಲದೇ ಇದ್ದರೆ ತಿರಸ್ಕರಿಸಿ ಅಂದರು. ಇಷ್ಟು ಸ್ವಾತಂತ್ರ್ಯವನ್ನು ತನ್ನ ಅನುಯಾಯಿಗಳಿಗೆ ಯಾವ ಧರ್ಮದ ಗುರುನೂ ಕೊಟ್ಟಿಲ್ಲ. ಯೇಸು ಹೇಳ್ತಾನೆ, ಐ ಆ್ಯಂಡ್ ಮೈ ಫಾದರ್ ಅವರ್ ಒನ್ ಅಂತ, ನಾನು ನನ್ನ ತಂದೆ ಒಂದೇ. ಆದ್ದರಿಂದ ನಾನು ಹೇಳೋ ಮಾತು ದೇವ್ರ ಮಾತು ಅನ್ನೋ ಅರ್ಥ ಬರುತ್ತದೆ ಅದರಲ್ಲಿ. ಒಂದು ಪ್ರವಾದಿ ಮಹಮ್ಮದ್ರು ಐ ಆಮ್ ದಿ ಲಾಸ್ಟ್ ಪ್ರಾಫಿಟ್ ಅಂದರು, ನಾನೇ ಕೊನೆ ಪ್ರವಾದಿ ಅಂತ, ಅದು ಅಂದರೆ ನನ್ನ ಮಾತೇ ಕೊನೆ ಅಂತ. ಕೃಷ್ಣ ಹೇಳ್ದ,
ನನ್ನ ಮತೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತೇ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಹಾಶುಚಃ ಎಲ್ಲವನ್ನು ತಿರಸ್ಕರಿಸಿ ನನ್ನಲ್ಲಿ ನಂಬು, ನಿನ್ನ ಎಲ್ಲ ಪಾಪಗಳನ್ನು ನಾನು ಪರಿಹರಿಸ್ತೀನಿ, ನಿನಗೆ ಮುಕ್ತಿ ಕೊಡ್ತೀನಿ ಅಂತ ಅವನು ಹೇಳ್ತಾನೆ. ಹೀಗೆ ನಾನು ಹೇಳಿದ್ದೇ ಸರಿ ಅಂತ ಹೇಳಿದವನು ಎಲ್ಲರೂ ಬುದ್ಧ ಗುರುಗಳು ಮಾತ್ರ. ನೀವು ಈ ದಾರಿಯಲ್ಲಿ ಹೋಗಿ ನೀವು ಇದರಲ್ಲಿ ಬೆಳಕು ಕಂಡ್ರೆ ಒಪ್ಪೊಳೆ ಇಲ್ಲಿ ತಿರಸ್ಕರಿಸಿ ಅಂತ ಸ್ವಾತಂತ್ರ್ಯ ಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಬುದ್ಧ ಅವರು. ಆದ್ದರಿಂದ ಬುದ್ಧ ಧರ್ಮದಲ್ಲಿ ಇವತ್ತುವರೆಗೂ 2600 ವರ್ಷಗಳಾದರೂ ಸಹ ಅದರಲ್ಲಿ ಮೂಲಭೂತವಾದ ಇಲ್ಲ, ಇನ್ನೆಲ್ಲ ಧರ್ಮಗಳಲ್ಲೂ ಮೂಲಭೂತವಾದ ಇದೆ. ಆದ್ದರಿಂದನೇ ಐನ್ಸ್ಟೀನ್ ಹೇಳಿದ್ರು ದಿಸ್ ದ ಮೋಸ್ಟ್ ಸೈಂಟಿಫಿಕ್ ರಿಲಿಜಿಯನ್ ಅಂತ. ಇಸ್ ದ ಮೋಸ್ಟ್ ಸೈಂಟಿಫಿಕ್ ಅವರು ಐನ್ಸ್ಟೀನ್. ಆಮೇಲೆ ಅಮೆರಿಕಾ ಇವತ್ತು ಇಂಗ್ಲೆಂಡಿನ ದೊಡ್ಡ ತತ್ವಜ್ಞಾನಿ, 20th century ತತ್ವಜ್ಞಾನಿ ಬರ್ಟ್ರಂಡ್ ರಸೆಲ್ ಹೇಳ್ತಾರೆ, ವಯಂ ನಟ ಕ್ರಿಶ್ಚಿಯನ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಅವೆಲ್ಲ ಓದ್ಬೇಕು ದಯವಿಟ್ಟು ತಾವು. ಅದರಲ್ಲಿ ನಾನು ಕ್ರೈಸ್ತನ ಈ ಕಾರಣಗಳಿಗೆ ಒಪ್ಪೋದಿಲ್ಲ ಅಂತಾರೆ. ಒಂದು, ಕ್ರೈಸ್ತಗೆ ಹಸಿರಾಗಿತ್ತಂತೆ, ಅವನು ಅಲ್ಲಿ ಹೋಗಿ ಒಂದು ಅಂಜೂರದ ಮರದ ಹತ್ರ ನನಗೆ ಹಸುವಾಗಿದೆ ಹಣ್ಣು ಕೊಡುವಂತೆ, ಅದು ಹಣ್ಣು ಕೊಡಲಿಲ್ವಂತೆ, ನನಗೆ ಹಣ್ಣು ಕೊಡದ ಈ ಮರ ಸುಟ್ಟು ಹೋಗಲಿ ಅಂತ ಶಾಪ ಕೊಟ್ಬಿಟ್ಟಂತೆ, ಆ ಮರ ಒಣಗೋಗ್ಬಿಡ್ತಂತೆ. ಇದನ್ನು ಅನಲೈಸ್ ಮಾಡ್ತಾ ಬರ್ಟನ್ ರೆಸಲ್ಟ್ ಬರೀತಾರೆ, ಅದು ಸೀಸನ್ ಅಲ್ಲ, ಸೀಸನ್ ಅಲ್ಲದೆ ಕರ್ದಲ್ಲಿ ಎಂಥ ಹಣ್ಣು ಕೊಡೋಕ್ಕೆ ಸಾಧ್ಯ, ಇಷ್ಟು ಕಾಮನ್ ಸೆನ್ಸ್ ಇಲ್ವಲ್ಲ ಇವನಿಗೆ ಯೇಸುಗೆ, ಇವನ್ನ ಹೆಂಗೆ ನಾನು ನಂಬಲಿ ಅದು. ಬಂದು ಎರಡನೇದು, ದೋಸ್ ಹೂ ಡೋ ನಾಟ್ ಬಿಲೀವ್ ಇನ್ ಮೀ ವಿಲ್ ಗೋ ಟು ಬರ್ನಿಂಗ್ ಹೆಲ್ ಅಂತ, ಯಾರು ನನ್ನ ಮಾತು ನಂಬೋದಿಲ್ವೋ ಅವರು ರೌರವ ನರಕಕ್ಕೆ ಹೋಗ್ತಾರೆ ಅಂತ ಯೇಸು ಹೇಳ್ತಾನೆ. ಈ ರೀತಿ ಯೇಸುನು ಹೆದರ್ಸೋನು ಜ್ಞಾನಿ ಅಲ್ಲ ಅಂತ ನೋಡಿ, ಎಂಥ ಒಳ್ಳೆ ಮಾತು, ಈ ರೀತಿ ಹೆದರ್ಸೋನು ಜ್ಞಾನಿ ಅಲ್ಲ, ಆದ್ದರಿಂದ ಈ ಕಾರಣಗಳಿಗಾಗಿ ನಾನು ಯೇಸನ್ನು ಬಿಟ್ಬಿಡ್ತೀನಿ. ಮತ್ತು ಇನ್ಯಾರಪ್ಪ ಏನೋದು, ನಾನು ಒಪ್ಪೋದು ಬುದ್ಧ ಮತ್ತು ಸಾಕ್ರೆಟೀಸ್ ಅಂತಾರೆ, ಇಬ್ಬರನ್ನ ಒಪ್ಪೋತೀನಿ. ಆದರೆ ಸಾಕ್ರೆಟೀಸ್ ಬಗ್ಗೆ ಬರ್ಟ್ರ ಇವರು ಅಮೆರಿಕದ ದೊಡ್ಡ ತತ್ವಜ್ಞಾನಿ, ದಿ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಂತ ಬರೆದಿದ್ದಾರೆ, ಹೆಸರು ಜ್ಞಾಪಕ ಪತ್ರ ಅಲ್ಲಿ ಹೇಳ್ತಾರೆ. 11 ಒಂದೊಂದು ಸಂಪುಟ ಎಷ್ಟು ಗಾತ್ರ ಇವೆ, ಇಡೀ ಪ್ರಪಂಚದ ಇತಿಹಾಸ. ಅಲ್ಲಿ ಲೈಫ್ ಆಫ್ ಗ್ರೀಸ್, ಗ್ರೀಸಿನ ಜನಜೀವನ ಅನ್ನೋ ಎರಡನೇ ಸಂಪುಟದಲ್ಲಿ ಅವ್ರು ಹೇಳ್ತಾರೆ, ಬೋತ್ ಸಾಕ್ರೆಟೀಸ್ ಆ್ಯಂಡ್ ಪ್ಲೇಟೋ ವರ್ ಅನ್ಹ್ಯಾಪಿ ಅಬೌಟ್ ದಿ ರೈಸ್ ಆಫ್ ದಿ ಸರ್ವ್ಸ್. ಸರ್ವ್ಸ್ ಅಂದರೆ ಗುಲಾಮರು, ನಮ್ಮಲ್ಲಿ ಯಾರನ್ನ ದಲಿತರು ಅಂತ ಹೇಳ್ತೀವೋ ಅಂಥ ಜನ, ಅವರು ಮೇಲಕ್ಕೆ ಬರೋದನ್ನು ಸಾಕ್ರೆಟೀಸ್ ಮತ್ತು ಪ್ಲೇಟೋ ಇಬ್ಬರೂ ಸಹಿಸಲಿಲ್ಲ ಅಂತ ಬರೀತಾರೆ ಅವರು. ಆದ್ದರಿಂದ ಈ ಸಾಕ್ರೆಟೀಸ್ ನಾನು ಈ ಪಟ್ಟಿಯಿಂದ ತೆಗೆದಿದ್ದೀನಿ, ಉಳಿಯೋರು ಯಾರು ಬುದ್ಧ ಒಬ್ಬರೇ, ಇನ್ಯಾರು ಉಳಿಯೋರು ನಮ್ಮ ಬಸವಣ್ಣ, ಇನ್ಯಾರು ಉಳಿಯೋದೇ ಇಲ್ಲ ನಿಮ್ಮ, ಈಗೆಲ್ಲರನ್ನೂ ಪ್ರೀತಿಸಂಥವ್ರು, ಈ ರೀತಿಯವರು ಬೇಕು ನಮಗೆ ಅಂತ ನಾನು ನನ್ನ ಪುಸ್ತಕದಲ್ಲಿ ಬರ್ತೀನಿ. ಭಗವದ್ಗೀತೆಯನ್ನು ನಾನು ಒಪ್ಪುವುದಿಲ್ಲ ಅಂತ ಹೇಳುವವನು ಹಿಂದೂ ಅಲ್ವಾ? ಹಾಂ, ಭಗವದ್ಗೀತೆಯನ್ನು ನಾನು ಒಪ್ಪುವುದಿಲ್ಲ ಅಂತ ಯಾರು ಹೇಳಿದ್ರೆ ಅವರು ಹಿಂದೂ ಅಲ್ವಾ? ವೇದಗಳನ್ನು ನಾನು ಒಪ್ಪುವುದಿಲ್ಲ ಅಂತ ಯಾರು ಹೇಳಿದ್ರೆ ಅವರು ಹಿಂದೂ ಅಲ್ಲ? ಈಗ ನಮ್ಮಲ್ಲಿ ಉಪನಿಷತ್ತುಗಳನ್ನು ನಾನು ನಿರಾಕರಿಸ್ತೀನಿ ಅಂತ ಹೇಳಿದ್ರೆ ಅವನು ಹಿಂದೂ ಅಲ್ವಾ? ಎಲ್ಲಕ್ಕೂ ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ, ಇಲ್ಲಿ ಏನು ಬೇಕು ಅವ್ರು ಹಿಂದೂನಾರು ಹಾಗೆ ಮುಂದುವಾರ ಹಾಗೆ, ಇಲ್ಲಿ ಮುಂದುಗಳಿಲ್ಲ, ಹಿಂದೂಗಳೇ ಇಲ್ಲ ಎಲ್ಲ ಇರೋದು. ಆ ಸ್ವಾತಂತ್ರ್ಯ ಇದೆ ಇಲ್ಲೇ, ಸ್ವಾತಂತ್ರ್ಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.